ಹಾಯ್ ಆಲ್ ಗುಡ್ ಮಾರ್ನಿಂಗ್ ಎಲ್ರಿಗೂ ಇವತ್ತು ಬೆಳಗಿನ ಜಾವ ಮೂರು ಗಂಟೆಯಿಂದಲೇ ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂದು ಮೇಕಪ್ ಇದ್ದಿದ್ದರಿಂದ ಬೇಗ ಹೊಡಬೇಕಾಗಿತ್ತು ನಮ್ಮ ಏರಿಯಾದಲ್ಲಿ ಗಣೇಶ ಹಬ್ಬನ ಕೂಡ ಈ ರೀತಿ ಮಾಡ್ತಾರೆ ಗ್ರ್ಯಾಂಡಾಗಿ ಒಂದು ವಾರ ಪೂರ್ತಿ ಸೆಲೆಬ್ರೇಟ್ ಮಾಡೋದ್ರಿಂದ ಸೀರಿಯಲ್ಸ್ ಅಟ್ಟೆಲ್ಲ ಹಾಗೆ ಹಾಕಿಬಿಟ್ಟಿದ್ರು ಕರೆಕ್ಟಾಗಿ ನಾವು ಹೋಗ್ತಿರೋ ಟೈಮು ಹೊರಟಾಗ ಮೂರುವರೆ ಆಗಿತ್ತು ಕರೆಕ್ಟಾಗಿ ದೇವಸ್ಥಾನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ವಾ ಸೊ ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿಕೊಂಡೆ ನನ್ನ ಫ್ರೆಂಡ್ ಮೇಕಪ್ ಸ್ಟಾರ್ಟ್ ಮಾಡಿಕೊಂಡ್ರು ಬೇಗ ಬೇಗ ಮುಗ್ಸ್ಕೊಟ್ವಿ ನೀಟಾಗಿ ಸ್ಯಾರಿ ಡ್ರೆಪ್ಪಿಂಗ್ ಎಲ್ಲ ಮಾಡಿದ್ವಿ ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ತುಂಬ ಸಖತ್ತಾಗಿತ್ತು ಫೈನಲ್ ಲುಕ್ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಅದಾದ ಮೇಲೆ ನಾವು ಮತ್ತೆ ರಿಟರ್ನ್ ಹೊಟ್ಟಾಗ ಆರು ಗಂಟೆ ಆಗಿತ್ತು ಸೊ ನಾನು ನನ್ನ ಫ್ರೆಂಡ್ ಜೊತೆ ಬಂದು ಮೇನ್ ರೋಡಲ್ಲೇ ಇಳ್ಕೊಂಡೆ ಇಳ್ಕೊಂಡು ಒಂದು ಸ್ವಲ್ಪ ಹಾಲು ಮೊಸರೆಲ್ಲ ತೊಗೊಂಡು ಮನೆಗೆ ಹೋದೆ ರಿಯೋ ನನಗೋಸ್ಕರ ವೆಯ್ಟ್ ಮಾಡ್ತಿದ್ದ ಯಾಕಂದರೆ ಬೆಳಿಗ್ಗೆನೇ ಬೇಗ ಬಂದನಲ್ಲ ಮುಖ ಸೊಪ್ಪುಗೆ ಮಾಡ್ಕೊಂಡಿದ್ದೆ ಬಂದ ತಕ್ಷಣ ಒಂದು ಲೋಟ ಟೀ ಕುಡಿದ್ಬಿಟ್ಟು ಫ್ರೆಶ್ ಅಪ್ ಆಗಿ ಸೆಕೆಂಡ್ ಲೊಕೇಶನ್ಗೆ ಹೊರಡಬೇಕಿತ್ತು ಹೊರಟೆ ನಾನು ಸೊ ಒಂದೊಂದು ದಿವಸ ಬ್ಯಾಕ್ ಟು ಬ್ಯಾಕ್ ಒಂದೇ ಸಲ ಬರೋದು ಹೆಕ್ಟಿಕ್ ಅನಿಸುತ್ತೆ ಬಟ್ ಓಕೆ ಯಾವಾಗಲೂ ನಾನು ಬ್ಯುಸಿ ಇರೋಕ್ಕೆ ತುಂಬಾ ಇಷ್ಟಪಡ್ತೀನಿ ಇದಾದಮೇಲೆ ಮೇಲೆ ನಾಮಕರಣ ಲೊಕೇಶನ್ ಇದು ತೊಟ್ಲನ್ನ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ನೋಡಿ ತುಂಬಾ ಚೆನ್ನಾಗಿತ್ತು ಬಟ್ ನಾನು ಕೆಲವೊಂದು ಸತಿ ಮಿಸ್ ಮಾಡ್ಕೊತೀನಿ ನನ್ನ ಮಕ್ಕಳಿಗೆ ಇದನ್ನೆಲ್ಲ ಮಾಡೋಕ್ಕೆ ನಂಗೆ ಚಾನ್ಸ್ ಸಿಗಲಿಲ್ಲ ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಹಿಂದೆ ಇಷ್ಟೊಂದೆಲ್ಲ ಗ್ರ್ಯಾಂಡಾಗಿ ಯಾರೋ ಒಬ್ಬೊಬ್ಬರು ಮಾಡ್ತಾಯಿದ್ರು ಬಟ್ ನಾನು ಇವಾಗ ಎಲ್ಲ ಕಡೆ ಹೋದಾಗ ಸತಿ ನಾನು ಅನ್ಕೋತೀನಿ ಅಯ್ಯೋ ನಾನು ನನ್ನ ಮಕ್ಳಿಗೆ ಈ ಥರ ಮಾಡಬೇಕಿತ್ತಲ್ಲಪ್ಪ ಅಂತ ಸೊ ಯಾರು ಮೇಕಪ್ ಮಾಡಿಸ್ಕೊತಿದ್ರು ಅವರು ರೆಡಿಯಾಗಿ ಬಂದರು ಅವ್ರಿಗೆ ಫಸ್ಟ್ ಸ್ಯಾರಿ ಡ್ರ್ಯಾಪ್ ಮಾಡಿಬಿಟ್ಟು ಮೇಕಪ್ ಸ್ಟಾರ್ಟ್ ಮಾಡಿದೆ ಹೇರ್ ಸ್ಟೈಲ್ ಮಾಡಿಕೊಂಡೆ ಸೊ ಅವ್ರಿಗೆ ಸ್ಕಿನ್ ಬಂದು ತುಂಬ ಡಾರ್ಕ್ ಸ್ಕಿನ್ನು ಲೈಟ್ ಮೇಕಪ್ ಬೇಕಾಗಿತ್ತು ನ್ಯೂಡಾಗಿ ಬೇಕಾಗಿತ್ತು ಅಂತ ಹೇಳಿದ್ರು ಬಟ್ ತುಂಬ ಡಾರ್ಕ್ ಸರ್ಕಲ್ ಅದೆಲ್ಲ ಇದ್ದಿದ್ದರಿಂದ ಅದನ್ನೆಲ್ಲ ಕವರ್ ಮಾಡಲೇಬೇಕು ಹಾಗಾಗಿ ಸ್ವಲ್ಪ ಮೇಕಪ್ ಮಾಡಿರೋ ಥರನೇ ಕಾಣಿಸ್ಲೇಬೇಕು ಬಿಕಾಸ್ ಅವರು ಸ್ವಲ್ಪ ಡಾರ್ಕ್ ಇದ್ದಿದ್ದರಿಂದ ಈ ಲುಕ್ನ ನಾನು ಮಾಡಿಕೊಟ್ಟೆ ಅವ್ರಿಗೆ ತುಂಬಾ ಇಷ್ಟ ಆಯಿತು ಹೇರ್ ಸ್ಟೈಲು ತುಂಬ ಇಷ್ಟ ಆಯಿತು ಫೈನಲಿ ಎಲ್ಲ ಮಾಡ್ಕೊಂಡು ಮನೆಗೆ ಬಂದೆ ತುಂಬ ಲೇಟಾಗಿಬಿಟ್ಟಿತ್ತು ಮನೆಗೆ ಬರೋ ಅಷ್ಟರಲ್ಲಿ ನೈಟ್ ಬಂದು ಊಟ ಮಾಡಿಕೊಂಡು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಒಂದು ಸ್ಯಾರಿ ಇತ್ತು ಬೇಬಿ ಕುಚ್ಚು ಹಾಕಬೇಕಾಗಿತ್ತು ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಅಷ್ಟೊತ್ತಿಗಾಗಲಿ ಅನ್ನೊಂದು ವರೆ ಆಗಿಬಿಟ್ಟಿತ್ತು ತುಂಬ ಟಯರ್ಡ್ ಅನಿಸ್ತಿತ್ತು ಸೊ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಂಡು ಹಾಕೋಣ ಅಂತ ಕೂತ್ಕೊಂಡೆ ನಾನು ಹಾಕೊಳ್ಳೋಕೆ ಕೂತ್ಕೊಂಡ್ರೆ ನಮ್ಮ ರಿಯೋ ಕುಟ್ಟಿ ನಾನು ಎಲ್ಲಿರ್ತೀನಿ ಅಲ್ಲೇ ಇರ್ತಾನೆ ನೋಡಿ ಹೇಗೆ ಮಲ್ಕೊಂಡಿದ್ದಾನೆ ಇವನೇನು ನಿದ್ದೆ ಮಾಡ್ತಲ್ಲ ಸುಮ್ಮನೆ ನಾಟಕ ಮಾಡ್ತಾಯಿದ್ದಾನೆ ನಾನು ಅವನ್ನ ಮುದ್ದು ಮಾಡಬೇಕು ಅಂತ ಬಂದು ಮಲಗಿದ್ದಾನೆ ನೋಡಿ ರಿಯೋ? ಎರಿಯೋ? ಯಾಕೆ ಮಲ್ಕೊಳ್ಳಲ್ವಾ ಹ್ಞೂ ಮಲ್ಕೋ ಗುಡ್ ನೈಟ್ ಮಕ್ಕಳು ಅವ್ರ ರೂಮಲ್ಲಿ ಅವರು ಮಲ್ಕೊಂಡಿದ್ರು ಅವರು ಎಲ್ಲ ಮುಗಿಸ್ಕೊಂಡು ಹತ್ತು ಗಂಟೆಗೆಲ್ಲ ಮಲ್ಕೊಂಡ್ಬಿಟ್ಟಿದ್ರು ಸೊ ನಾನು ಕುಚ್ಚು ಸ್ಟಾರ್ಟ್ ಮಾಡಿಕೊಂಡು ಪೂರ್ತಿ ಕುಚ್ಚು ಇವತ್ತೇ ಮುಗಿಸ್ಬೇಕಾಗಿತ್ತು ಬೆಳಿಗ್ಗೆ ಅವ್ರಿಗೆ ಮೈಸೂರಿಗೆ ಈ ಸ್ಯಾರಿನ ತಲುಪಿಸ್ಬೇಕು ಅವ್ರ ರಿಲೇಟಿವ್ಸ್ ಕೈಲಿ ಕೊಟ್ಟು ಕಳಿಸ್ಬೇಕು ಸೊ ಎಲ್ಲ ಮುಗಿಸಿ ಮಲ್ಗ ಶಲಿ ಒಂದೂವರೆ ಎರಡು ಗಂಟೆ ಹತ್ತತ್ರನೇ ಆಗೋಯ್ತು ನನಗೆ ಥ್ರೆಡ್ಡು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದರಿಂದ ಸ್ವಲ್ಪ ಬೇಗನೆ ಮುಗೀತು ಕುಚ್ಚು ಈ ರೀತಿ ಬಂತು ಫೈನಲಿ ಚೆನ್ನಾಗೇ ಕಾಣಿಸ್ತಾ ಇತ್ತು ಅರ್ಜೆಂಟಲ್ಲ ಹಾಕಿದೆ ಆದ್ರೂ ಚೆನ್ನಾಗಿ ಕಾಣಿಸ್ತಿತ್ತು ನನ್ನ ವಾಯ್ಸ್ ಅಂತೂ ಇನ್ನೂ ಸರಿ ಹೋಗಿಲ್ಲ ಹಬ್ಬ ಆಗಿ ತಿಂಗಳಾಗಿದೆ ವರ್ಮಾಲಕ್ಷ್ಮಿ ಆದರೂ ನನ್ನ ವಾಯ್ಸು ಸ್ವಲ್ಪ ಹಾಗೆ ಇದೆ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫ್ರೆಂಡ್ಸ್